ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಅಡುಗೆ ಮನೆ ಅಲಂಕಾರವನ್ನು ಅನೇಕ ರೀತಿಗಳಲ್ಲಿ ಮಾಡಬಹುದು. ನೀವು ಈಗಾಗಲೇ ನಮ್ಮ ಇಂದಿನ ವಿಡಿಯೋಗಳಲ್ಲಿ ಅನ್ನಪೂರ್ಣೇಶ್ವರಿ ಅಲಂಕಾರವನ್ನು ನೋಡಿದ್ದೀರಿ. ಈ ವಿಡಿಯೋದಲ್ಲಿ ಧಾನ್ಯಲಕ್ಷ್ಮಿ ಅಲಂಕಾರವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ. ಬನ್ನಿ ಬನ್ನಿ ಅಮ್ಮ, ಮುಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿ. ಧಾನ್ಯ, ಆಮೇಲೆ ಇದು ಒಳ್ಳು ಕಲ್ಲು ಅಂತ ನಮ್ಮ ಹಿರಿಯರು ತಿರುಪತಿ ಬೊಂಬೆ. ಹೌದು, ಅವರ ಪಟ್ಟದ ಬೊಂಬೆನ ಪಟ್ಟದ ಬೊಂಬೆ ಆತರ ಮಾಡಿರೋದು ರೈತರ ತರ. ಹೌದು, ಚಪ್ಪಾಮ್ ಏನು ಅದು ಡ್ರೈ ಕಿಚನ್ ಅಂತ ಇದು ಚಹಾ ಕಾಫಿ ಒಲೆ ಮಣ್ಣಿನ ಮನೆ ಅದ್ರಲ್ಲೇ ಹಾಲು ಟ್ರೆಡಿಷನಲ್ ಆಗಿ ಅದ್ರಲ್ಲೇ ಈ ಅಲಂಕಾರವನ್ನು ಸುಧಾಮೂರ್ತಿ ಮೇಡಮ್ ಅವರು ನೋಡಿ ಸಂತೋಷಪಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಗೊಂಬೆಗಳ ಮುಂದೆ ಬೀಸೋ ಕಲ್ಲು ಹಾಗೂ ರುಬ್ಬುವ ಕಲ್ಲುಗಳನ್ನು ಇಟ್ಟಿದ್ದೇವೆ. ಲಕ್ಷ್ಮೀ ವಿಗ್ರಹವನ್ನಿಟ್ಟು ಅದರ ಮುಂದೆ ಧಾನ್ಯಗಳನ್ನು ಜೋಡಿಸಿದ್ದೇವೆ. ಇಲ್ಲಿ ಎರಡು ಸಿಂಕ್ಗಳಿರುವುದರಿಂದ ನೀರನ್ನು ತುಂಬಿಸಿ ಒಂದಕ್ಕೆ ರೋಸ್ ಪೆಟಲ್ಸ್, ಇನ್ನೊಂದಕ್ಕೆ ಸೇವಂತಿಗೆ ದಳಗಳನ್ನು ಹಾಕಿ ಫ್ಲೋಟಿಂಗ್ ಕ್ಯಾಂಡಲ್ಗಳನ್ನು ಇಟ್ಟಿದ್ದೇವೆ. ಸಾಂಕೇತಿಕವಾಗಿ ಕಾವೇರಿ ವಿಗ್ರಹವನ್ನು ಇಟ್ಟಿದ್ದೇವೆ. ಸಿಂಗ್ ಪಕ್ಕದಲ್ಲಿ ಧಾನ್ಯಲಕ್ಷ್ಮಿಯನ್ನು ಕೂರಿಸಿದ್ದೇವೆ. ಧಾನ್ಯಗಳನ್ನು ತುಂಬಿರುವ ಬಟ್ಟಲುಗಳನ್ನು ತಟ್ಟೆಯಲ್ಲಿಟ್ಟಿದ್ದೇವೆ. ಪುಟ್ಟದಾದ ಅನ್ನಪೂರ್ಣೇಶ್ವರಿ ವಿಗ್ರಹಗಳಿಗೆ ಹೂವಿನ ಅಲಂಕಾರವನ್ನು ಮಾಡಿ ಜೋಡಿಸಿದ್ದೇವೆ. ತಟ್ಟೆಗೆ ನೀರು ಹಾಕಿ ಅದರ ಮೇಲೆ ಸಣ್ಣದಾಗಿ ಕತ್ತರಿಸಿರುವ ಸೈಪ್ರಸನ್ನು ಉದುರಿಸಿದ್ದೇವೆ. ನೀವು ಯಾವುದಾದರೂ ಸೊಪ್ಪನ್ನು ಕೂಡ ಬಳಸಬಹುದು. ವಿಘ್ನ ವಿನಾಶಕ ವಿಘ್ನೇಶನನ್ನು ಕೂರಿಸಿ ಪೇಪರ್ ರೋಲ್ನಿಂದ ಮಾಡಿರುವ ಸ್ಟ್ಯಾಂಡ್ಗಳ ಮೇಲೆ ದೀಪಗಳನ್ನು ಇಟ್ಟಿದ್ದೇವೆ. ಒನಕೆಗೆ ಕಿರೀಟ ಹಾಗೂ ನಾಮವನ್ನಿಟ್ಟು ಪಕ್ಕದಲ್ಲಿ ದೀಪಲಕ್ಷ್ಮಿಯರನ್ನು ಕೂರಿಸಿದ್ದೇವೆ.
ಸಮೃದ್ಧಿಯ ಸಂಕೇತವಾಗಿ ಕಾಮಧೇನು ಹಾಗೂ ಹಾಲನ್ನು ಉಕ್ಕಿಸಲು ಮಣ್ಣಿನ ಒಲೆಯನ್ನು ಬಳಸಿದ್ದೇವೆ. ಪಟ್ಟದ ಗೊಂಬೆಗೆ ದಂಪತಿಗಳ ಅಲಂಕಾರವನ್ನು ಮಾಡಿ ಅರೆಯುವ ಕಲ್ಲಿನ ಜೊತೆ ಕೂರಿಸಿದ್ದೇವೆ. ನಾರದ ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.